ಏನಂದ್ರೆ ನಮ್ದು ಬಿಜೆಪಿ. ಬಿಜೆಪಿ ಯಾಕಂದ್ರೆ ನಮಗೆಲ್ಲ ಇಲ್ಲಿ ಬಂಗಾಪುರದಾಗಲಿ ಏನಾಗಲಿ ಒಂದು ಕಾರ್ಯಕರ್ತನಕ್ಕಾಗಲಿ ಒಂದು ಯಾವುದೋ ಇದ್ರದ್ದಾಗಲಿ ಎಲ್ಲಕ್ಕೂ ಬರ್ತಾರೆ ಅವರು. ಅದಕ್ಕಾಗಿ ಅವ್ರಿಗೆ ಬಂದ್ರೆ ಹಾಕಿ ಬಿಡುದನ ಓಟ ಇಲ್ಲ. ಅವರೆಲ್ಲ ಒಳ್ಳೇದ ಮಾಡ್ಯಾರಲ್ಲ, ಒಳ್ಳೇದ ಮಾಡ್ಯಾರ, ರೋಡ್ ಮಾಡ್ಯಾರ, ಒಂದು ಯಾವುದಕ್ಕಾದ್ರೂ ನಮಗೆ ಸಹಾಯ ಮಾಡ್ತಾರ ಅವರು. ಯಾವ್ದು ಕೆಲಸನು ನಿಲ್ಸಲ್ಲ. ಯಾವ್ದೋ ಅಕೌಂಟಿಗೆ 2000 ಬರತ್ತಾವ ಅವೆಲ್ಲ ನಮ್ ದುಡ್ಡು ತಗೊಂತಾರೆ. ಸೇರೋದು ಅಲ್ಲೆಲ್ಲ ಕುಡಿತಾರಲ್ರಿ ಜನ, ಆ ಸೇರೋದ ಡಬಲ್ ಡಬಲ್ ಮಾಡ್ಯಾರ್ರಿ, ಮತ್ತೆ ಎಣ್ಣೆ ಪ್ಯಾಕೆಟ್ ಡಬಲ್ ಮಾಡ್ಯಾರ್ರಿ, ಮತ್ತೆ ಇವು ತರಕಾರಿನ ದಬಸ್ ಆಗೈತ್ರಿ. ಇಲ್ಲಿಂದ ಹೋಗ್ತೈತೆ ಅಲ್ಲಿಂದ ಕೊಡ್ತಾರ್ರಿ ಅಷ್ಟೇ. ಮತ್ತೆ ಮತ್ತೆ ಹೊಲದು ಹೊಲದು ಎಲ್ಲಾನು ಆಸ್ತಿ ಅನ್ಕೊರು ಅವ್ರು ಸುಮಾರು ಮಾಡ್ಕೊಂಡ್ಬಿಟ್ರು ಕಾಂಗ್ರೆಸ್ ಅವರು. ಈ ಬಿಜೆಪಿ ಏನ್ ಮಾಡ್ಕೊಂಡಿಲ್ಲ, ರೋಡು ಪಾಡು ಬಡವರು ಬೀದರು ಇದು ನೋಡಿ ಮನೆ 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 ಎಲ್ಲ ಬಿದ್ದು 7 ಲಕ್ಷ ಕೊಟ್ರು. ಈಗ ಯಾರು ಕೊಡ್ತಾರ್ರಿ? ಅವ್ರು ಸರ್ಕಾರ ಬಂದೈತೆ, ಎಲ್ಲೈತ್ರಿ ಈಗ ಯಾವ ಮನೆ ಬರ್ತೈತ್ರಿ ಈಗ? ಅದಕ್ಕಾಗಿ ನಮ್ದು ಬಿಜೆಪಿನೇ ರೀ. ಭರತ್ ಬೊಮ್ಮಾಯಿ ಟಿಕೆಟ್ ಕೊಟ್ರಿಂದ ಅವ್ರಿಗೆ ಬಿಟ್ಟ ಪಕ್ಷ ಕಡ್ಡಾಯವ್ರಿಗೆ ಮತ್ ಬೇರೆದವ್ರಿಗೂ ಕೊಡ್ಬೋದಾಗಿತ್ತು. ಹೌದು, ಕೊಟ್ಟಿಲ್ಲ ಅಂತಂದ್ರೆ ಅವ್ರಿ ಅದ್ರ ಬಗ್ಗೆ ಇನ್ನೊಂದು ಹೇಳ್ಬೇಕಂತಂದ್ರೆ, ಭರತ್ ಬೊಮ್ಮಾಯಿಗೆ ಕೊಟ್ಟ ಕಾರಣ ಏನು ಅಂತಂದ್ರೆ, ಬಿಜೆಪಿ ಅದ್ರ ಅಪೋಸಿಟ್ ಯಾರದಾರ ಕಾಂಗ್ರೆಸ್ ಉಳಿದಾರ ಅದಾರ, ಅವ್ರ ಕೂಟ ಫೈಟ್ ಮಾಡೋರ ಬೇಕಾ? ಉಳ್ಕಿದವ್ರು ಅದನ್ನ ತೂಕ ಮಾಡಿ ಮ್ಯಾಗ್ನೇರ ಪಕ್ಷದವ್ರು ಕೊಟ್ಟಾರ. ಬಿಜೆಪಿ ಕಡೆಯಿಂದ ಭರತ್ ಬೊಮ್ಮಾಯಿ ಅವ್ರು ಟಿಕೆಟ್ ಕೊಟ್ಟಾರ. ಹೌದ್ರಿ. ಕಾಂಗ್ರೆಸ್ಗೆ ಯಾಸಿರ್ ಖಾನ್ ಪಠಾನ್ ಅವ್ರು ಕೊಟ್ಟಾರ. ಹೌದ್ರಿ. ಇದ್ರ ನಡಕ ಖಾದ್ರಿ ಅವರಿಗೆ ಸಿಗುದ ಟಿಕೆಟ್ ಮಿಸ್ ಆತ. ಹೌದ್ರಿ. ಈಗ ನಿಮ್ಮ ಓಟು ನಿಮ್ಮ ಮನಸ್ಥಿತಿ ಯಾವ ಕಡೆ ಐತಿ ಸದ್ಯಕ್ಕೆ ನೋಡಿದ್ರೆ? ಬಿಜೆಪಿ ಅವರು ಕೆಲಸ ಮಾಡ್ಯಾರಿ, ಆಲ್ಓವರ್ ನಮ್ಮ ಹಾವೇರಿ ಡಿಸ್ಟಿಕ್ನೊಳಗನ ಹೆಚ್ಚಿಗೆ ಕೆಲಸ ಮಾಡ್ಯಾರ. ಇದು ಒಂದು ಚಾನ್ಸ್ ಅವರ ಬರೋ ಸಾಧ್ಯತೆ ಹೆಚ್ಚಿಗೆ ಐತಿ. ಮತ್ತೆ ಈಗ ಯಾಸಿರ್ ಖಾನ್ ಪಠಾನ್ ಅವ್ರು ನಿಂತಾರಲ್ರಿ, ಅವ್ರಿಗೂ ಗೆದ್ದಿದ್ರೆ ಅವರು ಕೆಲಸ ಮಾಡ್ತೀವಿ ಅಂತಾರ. ಮಾಡ್ತೀವಿ ಅಂತಾರ್ರಿ, ಆದ್ರೆ ಅವರು ಜಸ್ಟ್ ಫಸ್ಟ್ ಬೇರೆ ತಾಲೂಕಿನವರು, ಇವರು ನಮ್ಮ ತಾಲೂಕಿನವರು ಅಲ್ಲ. ಈಗ ಇದಾದ್ರೆ ಅವ್ರ ತಂದೆಯವರು ಮಾಡಿದ ಕೆಲಸ ಅದಾವಿದೆ, ಅದ್ರ ನೋಡಿ ಅದ್ರ ಮೇಲೆ ಓಟ್ ಹಾಕೋರು ಬಹಳ ಜನ ಆಗ್ಯಾರ. ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಐತಿ, ಕಾಂಗ್ರೆಸ್ನವ್ರು ಗೆದ್ರ ಅಂದ್ರ ಒಂದ್ ಸ್ವಲ್ಪ ಫಂಡ್ ಅದು ಜಾಸ್ತಿ ಬರ್ಬೋದು ಅಂತ. ಬರ್ಬೋದು ಅನ್ನೋದು ಅಷ್ಟೇ ಐತ್ರಿ, ಆದ್ರೆ ಅವ್ರು ಹಿಂದಿನ ಕೆಲಸ ಮಾಡಿದಾರದಾರಲ್ರಿ, ಅದಕ್ಕೋಸ್ಕರವಾಗಿ ಅವ್ರು ಬರೋ ಸಾಧ್ಯತೆ ಹೆಚ್ಚಿಗೆ ಐತಿ. ನಮಸ್ತೆ. ಎಲೆಕ್ಷನ್ ಹೆಂಗ್ ನಡೆದೈತಿ ನಿಮ್ಮ ಊರಾಗ? ಬಹಳ ಜೋರ್ ಐತಣ. ಬಹಳ ಜೋರ್ ಐತೆ. ಯಾರು ಗೆಲ್ತಾರ ಅಂತೀರಿ? ಇಲ್ಲಿ ಯಾರು ಗೆಲ್ತಾರ ಅನ್ನೋದಕ್ಕಿಂತ ಮುಖ್ಯವಾಗಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಾಗೈತಿ. ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ 100 ಕೋಟಿ ರೂಪಾಯಿ ಇಲ್ಲಿ ತಂದು ಹಾಕೀನಿ, ಅನುದಾನ ಕೊಟ್ಟೀವಿ ಅಂತ ಹೇಳ್ತಾರ. ಕಾಂಗ್ರೆಸ್ ಸರ್ಕಾರ ಸುಮಾರು 1 ವರ್ಷದಿಂದ ಐತಿ ಅಂತ ಇಟ್ಕೊಳ್ಳೋಣ. ಇಲ್ಲಿ ರಾಜ್ಯದೊಳಗೆ ಈ ಶಿಗ್ಗಾಂವ್ ತಾಲೂಕಿನಾಗ 100 ಮೀಟರ್ ರಸ್ತೆ, 100 ಮೀಟರ್ ಎಲ್ಲಾರ ಮಾಡಿಸಿದ್ದು ತೋರಿಸಿದ್ರೆ ಇವತ್ತು ನಾವು ಅವ್ರಿಗೆ ಹೌದಪ್ಪ ನೀವು ಕೆಲಸ ಮಾಡ್ರಿ ಅಂತೀವಿ. ಈಗ ಭರತ್ ಬೊಮ್ಮಾಯಿ ಬಿಟ್ಟು ಬೇರೆದವ್ರಿಗೂ ಟಿಕೆಟ್ ಕೊಡ್ಬೋದಾಗಿತ್ತಲ್ರಿ, ಕಾರ್ಯಕರ್ತರ ಅಡ್ಡಾಡಿದವ್ರು ಜಗ್ ಬಂದಿದ್ದಾರೆ. ಯಾವುದೋ ಒಂದು ಮೂಲೆ ಕುತ್ಕೊಂಡು ಎಲ್ಲಿ ಟಿಕೆಟ್ ಘೋಷಣೆ ಆಗಿಲ್ಲ, ಸಾಕಷ್ಟು ಕಾರ್ಯಕರ್ತರು ಇವತ್ತು ಹೋಗಿ ಒತ್ತಾಯ ಹಾಕಿದ್ದಕ್ಕೆ ಬೇರೆದವ್ರು ನಿಂತಿದ್ರೆ ಗೆಲ್ತಿದ್ದಿಲ್ಲ ಅಂತೀರಿ? ಇಲ್ಲಿ ಭಾರತೀಯ ಜನತಾ ಪಕ್ಷ ಗದಿಬೇಕಂದ್ರೆ ಪ್ರಬಲವಾದ ಕ್ಯಾಂಡಿಡೇಟ್ ಬೇಕು. ಭರತ್ ಬೊಮ್ಮಾಯಿ ಪ್ರಬಲವಾದ ಕ್ಯಾಂಡಿಡೇಟ್ ಅದಾನ. ಸಾಕಷ್ಟು ಬೇರೆದವ್ರು ನಿಂತಿದ್ರೆ ಹಾಕಿದಿಲ್ಲ ಅಂದ್ರೆ ಅವ್ರು ತಂದೆ ಮಾಡಿದಂತ ಕೆಲಸ ಐತಲ್ಲ, ಆ ಕೆಲಸದ ಒಂದು ಮುಖ್ಯನ ಅವರು ಆರ್ಸ್ ಬಂದ ಬರ್ತಾರ. ಇಲ್ಲಿ ಇನ್ನೊಂದಿಷ್ಟು ಸ್ಟೂಡೆಂಟ್ಸ್ ಅದಾರ, ಸ್ಟೂಡೆಂಟ್ಸ್ ಕೂಡ ಮಾತಾಡ್ಕೊಂಡ್ ಬರೋಣ ಬರ್ರಿ. ಓಡ್ಬೇಡ್ರಿ ಅಯ್ಯ, ನಾ ಸಾಲ್ಯಾಗಿನ ಪ್ರಶ್ನೆ ಒಟ್ಟ ಕೇಳೋಂಗಲ್ಲ. ಎಲೆಕ್ಷನ್ ನಡೆದೈತಿ ಹೇಳ್ರಿ. ಹಾ, ಕಾವ್ ಏರೈತಿ. ಹೌದ್ರಿ. ಏನ್ ಜಿದ್ದಾಜಿದ್ದಿ ಆಯ್ತು, ಏನ ಒನ್ ಸೈಡ್ ಮ್ಯಾಚ್ ಆಯ್ತು? ಅಭಿವೃದ್ಧಿ ಮಾತಾಡಕತ್ತೈತ್ರಿ ಶಿಗ್ಗಾಂವ್ ಸವಣೂರ್ ತಾಲೂಕಿನ್ಯಾಗ, ಅಭಿವೃದ್ಧಿ ಮಾತಾಡಕತ್ತೈತಿ. ಅಭಿವೃದ್ಧಿ ಜಿದ್ದಾಜಿದ್ದಿ ಅಂತ ಏನಿಲ್ಲ. ಭರತ್ ಬಸವರಾಜ ಬೊಮ್ಮಾಯಿ ಅವ್ರ ಅಭಿವೃದ್ಧಿ ನೋಡಿ ಭರತ್ ಬೊಮ್ಮಾಯಿ ಅವ್ರ ಗೆದ್ದು ಬರೋದು ಶತಸಿದ್ಧ ಅನ್ನೋದು ವಾತಾವರಣ ಶಿಗ್ಗಾಂವ್ ಸವಣೂರ್ ತಾಲೂಕಿನ್ಯಾಗ ಐತಿ ಪ್ರೆಸೆಂಟ್. ಹೌದಾ? ಇದನ್ನ ಈಗ ಭರತ್ ಬೊಮ್ಮಾಯಿ ಅವ್ರಿಗೆ ಬಿಟ್ಟ ಮತ್ತೆ ಇನ್ನ ಕಾರ್ಯಕರ್ತ ಜಗ್ಗಿ ಬಂದಿದ್ರ? ಭರತ್ ಬೊಮ್ಮಾಯಿ ಅವ್ರ ಟಿಕೆಟ್ ಬೇಡ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು. ಆಮೇಲೆ ಭರತ್ ಬೊಮ್ಮಾಯಿಯವರು ನಾವು ರಾಜಕೀಯಕ್ಕೆ ಪ್ರವೇಶ ಮಾಡಲ್ಲ ಅಂತೇಳಿ ದೃಢವಾಗಿ ಹೇಳಿದರು. ಆದರೆ ಇಲ್ಲಿ ಸಮೀಕ್ಷೆ ಪ್ರಕಾರ ಆಮೇಲೆ ಕಾರ್ಯಕರ್ತರ ಒತ್ತಾಸೆ ಮೇರೆಗೆ ಭರತ್ ಬೊಮ್ಮಾಯಿಯವ್ರಿಗೆ ಹಾಗೂ ಬಸವರಾಜ ಬೊಮ್ಮಾಯಿಯವರಿಗೆ ಕಾರ್ಯಕರ್ತರು ಹೋಗಿ ಪ್ರೆಷರ್ ಮಾಡತ್ಲೆ ಅವಾಗ ಬಸವರಾಜ ಬೊಮ್ಮಾಯಿಯವರು ಹೈಕಮಾಂಡ್ನವ್ರು ಕರೆಸಿ ನಿಮ್ಮ ಮಗಳಿಗೆ ಟಿಕೆಟ್ ಕೊಡ್ಬೇಕು ಅಂತ ಕೊಟ್ಟಿದ್ದು. ಭರತ್ ಬೊಮ್ಮಾಯಿಯವರಾಗಿ ಬಯಸಿ ಟಿಕೆಟ್ ತೊಗೊಂಡಿದ್ದಲ್ಲ ಇದು. ಹೌದು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.